ಈಗೇನಾಗೈತಿ, ಯಾರಿಗೆ ತೊಂದ್ರೆ ಆಗೈತಂತೆ, ಯಾಕೆ ಇದನ್ ಮಾಡಾಕತ್ತಿದ್ ಮತ್ತ ಮತ್ತಾರ್ಗೆ? ನಮ್ಮ ವಿನಾಶಪ್ಪನವ್ರ ಕುಟುಂಬಕ್ಕ ಆನಂದಪ್ಪನವ್ರ ಮನೆಯಿಂದ ಹೊರಬಿದ್ದರು. ಮೊನ್ನೆ ವಿನಾಶಪ್ಪನವ್ರು ಬೀದಿ ಸೇರಿದ್ರು, ಇವತ್ತು ನೋಡಿದ್ರು ಅಜ್ಜಪ್ಪನವ್ರು ಹುಚ್ಚು ಹಿಡಿದು ಬೀದಿ ತಿರ್ಗಾಕ್ ಚಲು ಮಾಡ್ಯಾರ. ಇದಕ್ಕೆಲ್ಲ ಬಿಡಾಡಿ ನಾಯಿ ನಿಮ್ ಕಾಮರಾಜ ನಿಮ್ಮ ಪದನಲ್ಲ ತಿಪ್ಪಂದ ನೋಡು, ಅವ್ರು ಈ ತುಂಬಿದ ಕೊಡೋಗಿ ನೋಡ್ಕಲ್ಲ. ತುಂಬಿದ ಕೊಡ ಎಂದಿಲ್ಲ, ಒಂದ್ ದಿವಸ ಆದ್ರೂ ಅದು ಉಕ್ಕ ಬೇಕಲ್ಲ, ಎಂದಾದ್ರೂ ಹೊರ ಚೆಲ್ಲತೈತಿ. ನೀ ಯಾಕ ಅವ್ರ ಬಗ್ಗೆ ವಿಚಾರ ಮಾಡಕತ್ತಿ ಮಾವ? ಅಲ್ವೇ ತಂಗಿ, ಅವ್ರಿಗೆಲ್ಲ ಆ ರೀತಿ ಬೈಬಾರ್ದವ, ಯಾಕಂದ್ರ ಅವ್ರು ದೊಡ್ಡ ಮಂದಿ, ಮರ್ಯಾದೆ ಗೌರವ ಕೊಡೋರು, ಅಣ್ಣ ಕೂಡ ದನಿಯರ್ಬಿ ಅವ್ರ. ಲೇ ತಿಪ್ಪ ಅವ್ರು ದೊಡ್ಡ ಮಂದಿ ಅಲ್ಲ ಲೇ ಅಪ್ಪ, ಅವರು ಅವ್ರನ್ನ ಅವಳು ಬಿಡಿಸ್ಕೊಂಡು ನೀನು ಆಗಾಗ ನಮ್ ಕುಸ್ತಿ ರೋಡ್ ಹಿಡಿದಿರ್ತೀನಿ ನೋಡಪ್ಪ. ಅಕಸ್ಮಾತ್ ಬ್ರೇಕ್ ಟಪ್ ಕೇಂದ್ರ ಮಗಣ ಬ್ರೇಕ್ ಟಪ್ ಆಕ್ಸಿಡೆಂಟ್ ಆಗ ಮಗಣ ಒಂದು ಯಾಲು ಸಿಗಾಕಿಲ್ಲ, ನಮ್ಮ ರೋಡ್ಗೆ ಆಂಬುಲೆನ್ಸ್ ಗಾಡಿನೂ ಬರೋಗಿಲ್ಲ, ಯಾತ್ರದಿಂದ ಮಗಣ. ಲೇ ಕಲ್ಲ, ಅಂತ ದೊಡ್ಡ ಮಂದಿ ಕೂಡ ಅಡ್ಡಿದ್ರೆ ಮರ್ಯಾದೆ ಗೌರವ ಎಲ್ಲ ಸಿಗತ್ಲೆ, ಈಗ ಹೆಂಗ್ ಗೊತ್ತಲೇ ಈ ಸುಭಾಷ್ ರೋಡಿನ ಮಜಾ. ಲೇ ತೆಪ್ಪ ಅವ್ರ ದೊಡ್ಡ ಮಂದಿ ಅಲ್ಲ ಲೇ ಅಪ್ಪ, ದೊಡ್ಡ ಬಡ್ಡಿ ನನ್ನ ಮಕ್ಕಳು ಅಷ್ಟೇ ಅಲ್ಲ, ಸಾಲ ಕೊಟ್ಟವ್ರಂತ ಮಾರಿ ಬಡವ್ರ ಸೂಲು ಕೇರ್ಸೋ ಬಂಡ್ ಬಡ್ಡಿ ನನ್ನ ಮಕ್ಕಳವ್ರ. ಈಗ ಇದ ಮಾತ ಮಾತಾಡ್ದಲ್ಲ, ಅದ ಮಾತ ನಮ್ ದನಿಯರ ಮಂದಿ ಮಾತಾಡ, ನೀನ್ ಕರ್ದು ಎಡಿಗೆ ತುಂಬ್ತಾರ. ನಾವೇನ ಕೈಯ ಬಳಿ ತೊಟ್ಕೊಂಡ್ ತಿಳಿದೇನಪ್ಪ ಮಗನ? ಮಾವ ಹೋಗಿ ಬಿಡ ಮಾವ, ಅಷ್ಟೇ ಯಾಕೆ ಒಮ್ಮಿಂದ ಮಗಳೇ ನೀನು ಈ ನಮ್ಮನೆ ಸಿಟ್ಟಿಗೆ ಬರ್ತಿದ್ದಿ, ಸ್ವಲ್ಪ ಸಮಾಧಾನದಿಂದ ಮಾತಾಡಕ ಕಲಿಯಲ್ಲ. ಲೇ ಕಲ್ಲ, ಅಂದ ಮದುವೆ ಅಂದ್ರದಾಗ ಒಂದು ಮಾತು ಹೇಳಿದ್ಯಾರ ಐತಿಯ ಮಾವ? ಮಾತು ಮಾವ, ಮಗಳಾರ ಕೊಡು ಇಲ್ಲ ಹೊಲನಾರ ಕೊಡು, ಒಂದ್ ತಿಂಗಳು ಆರು ತಿಂಗಳದಾಗಲ್ಲ ಒಂದ್ ವರ್ಷದಾಗ ಒಂದ್ ಪೀಕ್ ತೆಗಿತಾ ಐತಿ, ಏನಾಗತ್ ಲೇಪ್ಪ ನಿನ್ನ ಪಂಪ್ಸೆಟ್ಗೆ? ಮಾವ ನೀ ಸುಳ್ಳು ಹೇಳಗಳಪ್ಪ ಮಾವ, ನಾನು ನೀನು ಹೊಲನೂ ಕೊಟ್ಟಿದ್ಯಪ್ಪ, ಅದ್ರಾಗ ಒಂದು ಬಾವಿನೂ ತೋರಿಸಿದ್ಯಪ್ಪ, ಅದ್ರ ತಕ್ಕಂಗ ನಾ ಒಂದು ಪಂಪ್ಸೆಟ್ ಕುಂದರ್ಸಿನಪ್ಪ, ಆದ್ರೂ ಒಂದು ಸಣ್ಣ ಪ್ರಾಬ್ಲಮ್ ಆಗೈತೆ ನೋಡ್ ನಮಗ. ಅದೇ ಅಂತದ್ದು ತಮ್ಮ ಪ್ರಾಬ್ಲಮ್ ನಿನಗ? ಏ ಅಂತ ಗಾಬರಿ ಆಗ ಪ್ರಾಬ್ಲಮ್ ಅಲ್ಲ, ನೀನು ಹೋಗಿ ಆ ಕೆಂಪನೆ ತೋರಿಸಿಯಪ್ಪ ಬಾವಿನ, ಅದ್ರಾಗ ಒಂದಣಿ ನೀರು ಬರಂಗಿಲ್ಲ, ನೀರು ಬಂದಾಗ ನಮ್ ಕುಸ್ತಿ ಲೈನ ಕರೆಂಟ್ ಬರಂಗಿಲ್ಲ, ಅದಕ್ಕೆ ಸ್ವಲ್ಪ ತಡ ಆಗೈತೆ ನೋಡಪ್ಪ ನಮಗ. ಸುಳ್ಳು ಹೇಳ್ತಿದ್ದಿ, ನಿಮ್ಮ ನೆಲದಾಗ ನೀರುನು ಬರಂಗಿಲ್ಲ ಕರೆಂಟ್ನು ಬರಂಗಿಲ್ಲ ಅಂತ, ಆ ಪಂಪ್ ಸೆಟ್ ಆಗಿ ಯಾವಾಗಿದ್ರು 24 ತಾಸು ನೀರು ಜಿಗಿತಿರ್ತೈತಿ, ಈ ಊರಾಗ ನೋಡಿದ್ರೆ ಯಾವಾಗ್ಲೂ ಕರೆಂಟ್ ಹೋಗಂಗೆ ಇಲ್ಲ, 24 ತಾಸು ಕರೆಂಟ್ ಇರ್ತದೆ, ಯಾಕೆ ಸುಳ್ಳು ಹೇಳ್ತಿದ್ಯಪ್ಪ ಮಾವ ನೀನು? ಮರೋದಿ ತಗದಲ್ರಿ, ಇಷ್ಟು ಮಂದಿ ಕುಂತಾರ ಕಬರಿ ಇಲ್ದ ಅಲ್ಲೇಕಲ್ಲಿ ನನ್ನ ಗಂಡ ದುಡಿವಲ್ಲವ ಅಂತೇಳಿ ಇದೇನಾರ ನಮ್ಮ ಉಪ್ಪರ ಬಾಳಪ್ಪನ ಬಾಯಿ ಸಿಕ್ತೆ ಅಂದ್ರ ನಾ ಮಿಂಜಾನೆ ನಮ್ಮ ಬಸವನ ಅಂಗಡಿ ಚಾ ಕುಡಿಯೋಕೆ ಹೋಗದ ಬಂದಾಕತ್ ನೋಡು. ಅಲ್ಲಿ ಲೇಕಲ್ಲಿ ನೀ ನಾಳಿದ್ದ ಯಾವಾಗ ಎಬ್ಸ್ತೀದಿ ಅವಾಗ ಚಲು ಮಾಡ್ತೀನಿ. ನೀ ಯಾವಾಗ ನೀರ್ ಬಿಡಾಕ ರೆಡಿ ಅದೀದಿ, ನಾ ಅವಾಗ ಕೊಡ ಇಡಕ್ ರೆಡಿನ ಅದೀನಿ, ಬಾ ಹಂಗಾರ ಇಬ್ರು ಕೂಡ ಹೋಗಿ ನೀರ್ ತುಂಬಿಕೊಂಡ್ ಬರೋಣ. ತಂಗಿ ಬಾಯಿಲಿ ಇದೊಂದ್ಸಲ ಹೆಂಗಾರ ಮಾಡಿ ಒಂದನಿಕೆ ಮಾಡ್ಕೊಂಡು ಬಳೆ ಮಾಡ್ರಿ, ಮುಂದ ಚಂದ ಬಳೆ ಮಾಡ್ಕೊಂಡ್ರಪ್ಪ. ನೀನು ಮತ್ತೇನ್ ಮಾಡ್ತಾರ ಇಲ್ಲಿಗೆ? ನಾವೇನ್ರ ಮಾಡೋಲ್ಯಾಕ ನೀ ಇಲ್ಲಿಂದ ಮೊದ್ಲು ಹೋಗ್ಬಿಡಪ್ಪ. ಯಾಕನ ಮಾವರ ನೀವು ಮುಂದ್ ನೋಡ್ರಿಯಪ್ಪ ನೋಡ್ರಿ ನೀವು, ನಿಮಗೂ ನಿಮಗೂ ನಾವೇನಾರ ಬಂದ್ರ ಮತ್ ಇಲ್ಲಿ ಕುಂತ ಜನ ಐತೆ ತಮ್ಮ, ಸಾಕು ಬಿಡ್ಲಿ ಅಪ್ಪ, ಏನ್ ಮಾಡ್ತಿಲಿ ಅಪ್ಪ, ಮಾಡಿ ಮಾಡಿ ರಗಡಾಗಿರ್ಬೇಕು ನಿನಗ ಅಪ್ಪ ಬಿಡಲಿ ಅಪ್ಪ. ಓದ್ತು ಸಂಜೆ ಆದ್ರೂ ಮುಗಿಸೋವಲ್ಲಿ ನಾ ಅಪ್ಪ ನಿನಗೂಡಿ ಏನಾರ ನಾವು ಬಂದ್ರ ಈ ಕುಂತಾರಲ್ಲ ಜನ ನಮಗೂ ಕಲ್ಲು ಹೋಗಿತ್ತಾರ, ನಡಿಯೋ ಮರ ನೀ ನಡಿ ಬರ್ಲ ನಡಿ ಬರ್ರಿ, ಹಾಗಾರ ನಾವು ಹೋಗ್ತಿ ನೋಡ. ನಡಿಯಪ್ಪ ನಾನು ಜೀತೆ. ಇಬ್ರು ಕೂಡಿ ನೀರ್ ಬಿಡಕ್ ಚಾಲೂ ಮಾಡೋಣಂತ. ಆಯ್ತು ಬಾಂಗಾರ ಹೋಗೋಣ. ಮತ್ತೆ ತಂಗಿ ಸುಮಾ, ತಂಗಿ ಸುಮಾ, ಅಣ್ಣ ಈ ನಿನ್ನ ತಂಗಿ ಇಂದು ನೆನಪಾದೇನಣ್ಣ? ತಂಗಿ 3 ದಿನಗಳಿಂದ ಊಟವಿಲ್ಲ, ದಯವಿಟ್ಟು ಒಂದು
ತುತ್ತು ಅನ್ನವನ್ನು ಕೊಡುವೇನಮ್ಮ, ಒಂದು ತುತ್ತು ಅನ್ನವನ್ನು. ಅಣ್ಣ ಇದೇನಣ್ಣ, ತಂಗಿ ಮನೆಗೆ ಬಂದು ಭಿಕ್ಷಕರಂತೆ ಈ ರೀತಿ ಊಟ ಕೇಳುವುದೇನಣ್ಣ? ಬೇಡಣ್ಣ ಬೇಡ, ಕುಳಿತುಕೋ, ಈಗಲೇ ಹೋಗಿ ಅನ್ನವನ್ನು ನೀಡಿಕೊಂಡು ಬರುವೆ ನಾನು.